ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕ್ರೂರ ಪ್ರಾಣಿಗಳ ಸ್ವಭಾವ ಹೇಗಿರುತ್ತದೆಂದು ನಮಗೆ ತಿಳಿದಿರುತ್ತದೆ. ಏಕೆಂದರೆ ನಾವು ಬಾಲ್ಯದಲ್ಲಿ ಹಸು ಮತ್ತು ಹುಲಿಯ ಕಥೆಯನ್ನು ಓದಿ ತಿಳಿದುಕೊಂಡಿದ್ದೇವೆ. ಅಂತಹದೇ ಒಂದು ಕಥೆಯನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಸಿಂಹವು ಎಂತಹ ಕ್ರೂರ ಪ್ರಾಣಿ ಎಂದು ಎಲ್ಲರಿಗೂ ಗೊತ್ತಲ್ಲವೇ? ಅಂತಹ ಸಿಂಹದ ಮರಿಯನ್ನು ಒಂದು ಮೇಕೆ ತನ್ನ ಮರಿಗಳ ಜೊತೆ ಸಾಕಿ ಬೆಳೆಸುತ್ತದೆ. ಆದರೆ ತಾನು ಸಾಕಿ ಬೆಳೆಸಿದಂತಹ ಸಿಂಹದ ಮರಿ ಬೆಳೆದು ದೊಡ್ಡದಾದ ಮೇಲೆ ಏನು ಮಾಡುತ್ತದೆಂದು ತಿಳಿದರೆ ಮಾತ್ರ ನೀವೆಲ್ಲರೂ ಖಂಡಿತವಾಗಿಯೂ ಅಚ್ಚರಿ ಪಡುತ್ತೀರಾ. ಇದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ತಾಯಿಯ ಪ್ರೀತಿಯ ಬಗ್ಗೆ ಹೇಳಬೇಕೆಂದರೆ ಬಹುಶಃ ಗ್ರಂಥಗಳಲ್ಲಿರುವ ಯಾವುದೇ ಪದವನ್ನು ಬಳಸಿದರೂ ಕೂಡ ಅದು ಕಡಿಮೆಯೇ ಎಂದು ಹೇಳಬಹುದು. ಅಂತಹ ನಿರ್ಮಲವಾದ ಪ್ರೀತಿ ತಾಯಿಯದು. ಆದರೆ ಇಂದಿನ ಈ ದಿನಗಳಲ್ಲಿ ಕೆಲವರು ಆಸ್ತಿಗಾಗಿ ಮತ್ತು ಹಣಕ್ಕಾಗಿ ಹಿಂಸೆ ನೀಡುತ್ತಿದ್ದಾರೆ, ಇನ್ನೂ ಮುಂದುವರೆದು ಸಾಯಿಸುತ್ತಿದ್ದಾರೆ ಕೂಡ. ಅಂತಹ ದುರ್ಬುದ್ಧಿ ಇರುವ ಕ್ರೂರಿಗಳೆಲ್ಲರಿಗೂ ಈ ಕತೆ ಒಂದು ಗುಣಪಾಠವಾಗಬಹುದು. ಈ ತಾಯಿ ಪ್ರೀತಿ ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲದೆ ಪ್ರಾಣಿಗಳಲ್ಲೂ ಕೂಡ ಇರುತ್ತದೆ. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ನೀವು ಸಹ ನೋಡಿರುತ್ತೀರಾ, ಹಾಗೆಯೇ ತಿಳಿದುಕೊಂಡಿರುತ್ತೀರಾ. ಮತ್ತೆ ಈ ಕತೆಗೆ ಹೋಗುವುದಾದರೆ, ಒಂದು ಅರಣ್ಯದಲ್ಲಿ ಒಂದು ತಾಯಿ ಮೇಕೆ ಇತ್ತು. ಅದು ಅಲ್ಲೇ ಸುತ್ತಮುತ್ತ ಸೊಪ್ಪು ಸೊದೆಗಳನ್ನು ತಿನ್ನುತ್ತಾ ಬದುಕುತ್ತಿತ್ತು. ಆ ಮೇಕೆಗೆ ಇನ್ನೂ ಹೊರಗಡೆ ಸುತ್ತಾಡಲು ಆಗದಷ್ಟು ಎಳೆಮರಿಗಳಿದ್ದವು. ಒಂದು ದಿನ ತನ್ನ ಮರಿಗಳನ್ನು ಗುಹೆಯಲ್ಲೇ ಬಿಟ್ಟು ಹೊರಗಡೆ ಆಹಾರ ತರಲು ಹೋಗುತ್ತಿದ್ದಾಗ ಅವುಗಳಿಗೆ ಬಹಳಷ್ಟು ಜಾಗ್ರತೆಗಳನ್ನು ಹೇಳುತ್ತದೆ. ಏಕೆಂದರೆ ಅವುಗಳನ್ನು ಜೊತೆಯಲ್ಲೇ ಕರೆದುಕೊಂಡು ಹೋದರೆ ಅವು ಬಹಳ ದೂರ ನಡೆಯಲಾರವು. ಹಾಗೆಯೇ ಆಟವಾಡುತ್ತಾ ಆ ಕಡೆ ಈ ಕಡೆ ಹೋಗುತ್ತಿರುತ್ತವೆ. ಅವುಗಳನ್ನು ಕಾಯುವುದೇ ಸರಿ ಹೋಗುತ್ತದೆ. ಸರಿಯಾಗಿ ಆಹಾರ ಹುಡುಕಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ತಾಯಿ ಮೇಕೆ ಅವುಗಳನ್ನು ಗುಹೆಯಲ್ಲೇ ಬಿಟ್ಟು ಹೋಗುತ್ತದೆ. ಹೋಗುವಾಗ ಆ ಮರಿಗಳನ್ನು ಕುರಿತು, ಈ ಅರಣ್ಯದೊಳಕ್ಕೆ ದೊಡ್ಡದಾದ ಒಂದು ಹೊಸ ಸಿಂಹವು ಬಂದಿದೆ. ಅದಕ್ಕೆ ದೊಡ್ಡವು ಚಿಕ್ಕವು ಎಂಬ ಭೇದ ಭಾವವಿಲ್ಲ. ನೀವು ಎಳೆಮರಿಗಳೆಂದು ಕೂಡ ನೋಡದೆ ನಿಮ್ಮನ್ನು ಕೊಂದು ತಿಂದು ಬಿಡುತ್ತದೆ. ಆದ್ದರಿಂದ ತುಂಬಾ ಜಾಗ್ರತೆಯಿಂದಿರಿ. ನಾನು ಬರುವವರೆಗೂ ಕೂಡ ಗುಹೆಯಿಂದ ಆಚೆ ಈಚೆ ಹೋಗಬೇಡಿ ಎಂದು ಇನ್ನಷ್ಟು ಜಾಗ್ರತೆಗಳನ್ನು ಹೇಳಿ ಅರಣ್ಯದೊಳಕ್ಕೆ ಹೋಗುತ್ತದೆ. ಹೀಗೆ ಅರಣ್ಯಕ್ಕೆ ಹೋದ ಆ ಮೇಕೆ ಬರುವುದು ತುಂಬಾನೇ ತಡವಾಗಿ ಬಿಡುತ್ತದೆ. ತನ್ನ ತಾಯಿ ಎಷ್ಟೊತ್ತಾದರೂ ಬರದಿದ್ದ ಕಾರಣ ಈ ಮರಿಗಳು ಗುಹೆಯಿಂದ ಆಚೆ ಬಂದು ಆಟವಾಡುತ್ತಿರುತ್ತವೆ. ಇನ್ನು ಆ ಅರಣ್ಯಕ್ಕೆ ಬಂದ ಸಿಂಹವು ಬಹಳ ದಿನಗಳಿಂದ ಆ ಮರಿಗಳನ್ನು ತಿನ್ನಲು ಕಾಯುತ್ತಿರುತ್ತದೆ. ಈಗ ಆ ಸಮಯ ಸಿಕ್ಕಿತೆಂದು ಬಹಳ ಸಂಭ್ರಮಿಸುತ್ತದೆ. ಮೊದಲೇ ಹೊಟ್ಟೆ ಹಸಿದಿದೆ, ಅದರಲ್ಲಿ ಈ ಎಳೆ ಮೇಕೆ ಮರಿಗಳು ತುಂಬಾ ರುಚಿಯಾಗಿರುತ್ತವೆಂದು ಬಹಳ ಖುಷಿ ಪಡುತ್ತದೆ. ಆ ಮೇಕೆ ಮರಿಗಳು ಮೈಮರೆತು ಆಟವಾಡುವ ಸಮಯದಲ್ಲಿ ಪೊದೆಯಲ್ಲಿ ಹೊಂಚು ಹಾಕುತ್ತಿದ್ದ ಆ ಸಿಂಹವು ಒಂದೇ ಬಾರಿಗೆ ಅವುಗಳ ಮೇಲೆ ಎರಗಿ ಅವುಗಳನ್ನು ಕೊಂದು ತಿಂದು ಹಾಕುತ್ತದೆ. ಹೊಟ್ಟೆ ತುಂಬಿದ ಕಾರಣ ಅಳಿದುಳಿದ ಮೂಳೆಗಳನ್ನು ಅಲ್ಲೇ ಬಿಟ್ಟು ಹೊರಟು ಹೋಗುತ್ತದೆ. ಇನ್ನೇನು ಅಷ್ಟರಲ್ಲಿ ಆ ತಾಯಿ ಮೇಕೆ ಮನೆಗೆ ಬಂದು ತನ್ನ ಮರಿಗಳನ್ನು ನೋಡುತ್ತದೆ. ಆದರೆ ಅವು ಎಲ್ಲಿಯೂ ಕಾಣಿಸದಿದ್ದಾಗ ಭಯದಿಂದಲೇ ಸ್ವಲ್ಪ ದೂರ ಅಲ್ಲೇ ಸುತ್ತಮುತ್ತ ಹುಡುಕಲು ಪ್ರಾರಂಭಿಸುತ್ತದೆ. ಆದರೆ ಅಲ್ಲಿ ಅಳಿದುಳಿದ ಆ ಮೂಳೆಗಳು ಆ ಮೇಕೆಗೆ ಕಾಣಿಸುತ್ತವೆ. ಅವುಗಳನ್ನು ನೋಡುತ್ತಲೇ ಆ ತಾಯಿ ಹೃದಯ ಕಿತ್ತು ಬಂದಿತು. ನಾನು ಎಷ್ಟು ಜಾಗ್ರತೆ ವಹಿಸಿದರೂ ಕೂಡ ಕೊನೆಗೂ ನನ್ನ ಮಕ್ಕಳನ್ನು ಆ ಸಿಂಹವು ತಿಂದು ಹಾಕಿತು. ನಾನು ಇನ್ನೇಕೆ ಬದುಕಿರಬೇಕು ಎಂದು ಗೊಳೋ ಎಂದು ಅಳುತ್ತಿರುತ್ತದೆ ಆ ಮೇಕೆ. ಆ ಸಿಂಹದ ಮೇಲೆ ದ್ವೇಷ ಹೆಚ್ಚಾಗುತ್ತದೆ. ಆದರೆ ಏನು ಮಾಡಲಾದೀತು, ಪಾಪ. ಆ ಭಗವಂತನು ನನ್ನ ಹಣೆಯಲ್ಲಿ ಏನು ಬರೆದಿರುತ್ತಾನೋ ಅದೇ ಅಲ್ಲವೇ ನಡೆಯುವುದು ಎಂದು ತನ್ನ ಮನಸ್ಸಿನಲ್ಲಿ ತಾನೇ ಅಂದುಕೊಂಡು ತನಗೆ ತಾನೇ ಧೈರ್ಯ ತಂದುಕೊಳ್ಳುತ್ತದೆ ಆ ಮೇಕೆ. ಹಾಗೆ ಪ್ರತಿದಿನವೂ ಬಾಧೆ ಪಡುತ್ತಾ ತನ್ನ ಮಕ್ಕಳನ್ನು ನೆನೆಸಿಕೊಳ್ಳುತ್ತಾ ಅಳುತ್ತಲೇ ಇರುತ್ತದೆ. ಇನ್ನು ಆ ಭಗವಂತನು ಕೂಡ ಈ ಮೇಕೆಯನ್ನು ಪರೀಕ್ಷೆ ಮಾಡಬೇಕೆಂದುಕೊಳ್ಳುತ್ತಾನೆ. ಒಂದು ದಿನ ಆ ಮೇಕೆಯು ಅರಣ್ಯದಿಂದ ಗುಹೆಗೆ ಹೋಗಬೇಕಾದರೆ ಜೋರಾದ ಗಾಳಿ ಮಳೆ ಬರುತ್ತದೆ. ಆಗ ಅದು ಒಂದು ಪೊದೆಯಲ್ಲಿ ಅಡಗಿಕೊಳ್ಳುತ್ತದೆ. ಸ್ವಲ್ಪ ಸಮಯದಲ್ಲೇ ಆ ಮೇಕೆಗೆ ಯಾವುದೋ ಎಳೆಮರಿಯ ಕೂಗು ಕೇಳಿಸುತ್ತದೆ. ಆದರೆ ಆ ಗುಡುಗು ಸಿಡಿಲುಗಳ ಶಬ್ದದಲ್ಲಿ ಆ ಎಳೆಮರಿಯ ಕೂಗು ಯಾವುದೆಂದು ಅರ್ಥವಾಗುತ್ತಿಲ್ಲ. ಆದರೂ ಕೂಡ ಸ್ವಲ್ಪ ಹೊರಗೆ ಬಂದು ನೋಡುತ್ತದೆ. ಅಲ್ಲೇ ಅನತಿ ದೂರದಲ್ಲಿ ಒಂದು ಸಿಂಹದ ಮರಿ ಕಾಣಿಸುತ್ತದೆ.
ನೋಡಿದರೆ ಇನ್ನೂ ಆಗತಾನೆ ಹುಟ್ಟಿದ ಎಳೆಮರಿಯಾದು. ಅದರ ಸುತ್ತಮುತ್ತ ಅದರ ತಾಯಿ ಎಲ್ಲಿಯೂ ಕಾಣಿಸಲಿಲ್ಲ. ಅದನ್ನು ನೋಡಿದಾಗ ತನ್ನ ಮಕ್ಕಳ ಸಾವನ್ನು ನೆನೆದು ದುಃಖಿಸುತ್ತದೆ. ಆದರೆ ಆ ಸಿಂಹದ ಮರಿಯನ್ನು ಹಾಗೆ ಆ ಮಳೆಯಲ್ಲಿ ಬಿಟ್ಟು ಹೋಗಲು ಆ ತಾಯಿ ಮೇಕೆಗೆ ಮನಸ್ಸು ಬರುವುದಿಲ್ಲ. ಮೊದಲೇ ಆಗತಾನೆ ಹುಟ್ಟಿದ ಎಳೆಮರಿಯಾದು ಎದ್ದು ಓಡಾಡಲಾಗದು, ಏನನ್ನು ತಿನ್ನಲಾಗದು ಎಂದುಕೊಂಡಿತು. ನನಗೆ ಮಕ್ಕಳಿಲ್ಲವೆಂಬ ವಿಷಯ ತಿಳಿದುಕೊಂಡ ಆ ದೇವರು ತನಗೆ ಒಂದು ಮಾರ್ಗವನ್ನು ಸೂಚಿಸಲು ಈ ರೂಪದಲ್ಲಿ ಬಂದು ಸಿಂಹದ ಮರಿಯನ್ನು ಕೊಟ್ಟಿರಬಹುದೆಂದು ಭಾವಿಸಿ ಅದನ್ನು ಜಾಗ್ರತೆಯಿಂದ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತದೆ. ಆ ಸಿಂಹದ ಮರಿಯು ಕೂಡ ನಾನು ಕ್ರೂರ ಪ್ರಾಣಿ ಎಂದು ಮರೆತು ಹೋಗಿ ಆ ತಾಯಿ ಮೇಕೆಯ ಜೊತೆ ಆಡುತ್ತಾ ಪಾಡುತ್ತಾ ಬೆಳೆಯುತ್ತದೆ, ಆ ಮೇಕೆಯ ಮಡಿಲಲ್ಲೇ ಮಲಗುತ್ತದೆ. ಈ ಸಿಂಹದ ಮರಿಗೋಸ್ಕರ ಎಂದಾದರೊಂದು ದಿನ ಅದರ ತಾಯಿ ಬರುತ್ತದೇನೋ ಎಂದುಕೊಳ್ಳುತ್ತದೆ ತಾಯಿ ಮೇಕೆ. ಆದರೆ ಯಾರೂ ಕೂಡ ಬರದಿದ್ದ ಕಾರಣ ಆ ಮೇಕೆ ತನ್ನ ಜೊತೆಯೇ ಆ ಸಿಂಹದ ಮರಿಯನ್ನು ಇಟ್ಟುಕೊಳ್ಳುತ್ತದೆ, ಸಾಕಿ ಬೆಳೆಸುತ್ತದೆ. ಹಾಗೆಯೇ ದಿನಗಳುರುಳಿದವು. ಆ ಮೇಕೆಗೆ ಮತ್ತೊಂದು ಬಾರಿ ಮರಿಗಳು ಹುಟ್ಟುತ್ತವೆ. ಮರಿಗಳು ಹುಟ್ಟಿದ ಮೇಲೆಯೂ ಕೂಡ ಆ ತಾಯಿ ಮೇಕೆ ತನ್ನ ಮರಿಗಳ ಜೊತೆ ಈ ಸಿಂಹದ ಮರಿಯನ್ನು ಕೂಡ ಸಮಾನವಾಗಿ ನೋಡಿಕೊಳ್ಳುತ್ತದೆ. ಸಿಂಹದ ಮರಿಯು ಕೂಡ ಈ ಮೇಕೆಯೇ ನನ್ನ ತಾಯಿ ಎಂದು ಭಾವಿಸಿ ಅದರ ಮರಿಗಳನ್ನು ತನ್ನ ತಮ್ಮಂದಿರೆಂದು ಭಾವಿಸಿ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿರುತ್ತದೆ. ಆ ಮರಿಗಳನ್ನು ಬೆಳೆಸಿ ದೊಡ್ಡವು ಮಾಡುವ ವೇಳೆಗೆ ಈ ತಾಯಿ ಮೇಕೆಗೆ ವಯಸ್ಸಾಗಿ ಬಿಡುತ್ತದೆ. ಅದರ ಮರಿಗಳ ಜೊತೆ ಈ ಸಿಂಹದ ಮರಿಯೂ ಕೂಡ ಸ್ವಲ್ಪ ವಯಸ್ಸಿಗೆ ಬರುತ್ತದೆ. ಆಗ ಆ ಮೇಕೆಯ ಮನಸ್ಸಲ್ಲಿ ಒಂದು ರೀತಿಯ ಭಯ ಶುರುವಾಗುತ್ತದೆ. ತಾನು ಸಾಕಿ ಬೆಳೆಸಿದ ಈ ಸಿಂಹದ ಮರಿ ಒಂದು ಕ್ರೂರ ಪ್ರಾಣಿ, ಈಗ ಬೆಳೆದು ದೊಡ್ಡದಾಗಿದೆ, ಇದರ ಲಕ್ಷಣಗಳು ಬೇರೆನೇ ಇವೆ, ಇದರ ಜೊತೆ ನನ್ನ ಮರಿಗಳು ಕೂಡ ಬೆಳೆದು ದೊಡ್ಡವಾಗಿವೆ. ಈ ಸಿಂಹಕ್ಕೆ ಹೊಟ್ಟೆ ಹಸಿದಾಗ ನನ್ನ ಮರಿಗಳನ್ನು ಎಲ್ಲಿ ಕೊಂದು ತಿಂದು ಬಿಡುತ್ತದೇನೋ ಎಂಬ ಭಯ ಆ ಮೇಕೆಗೆ ಕಾಡುತ್ತಿರುತ್ತದೆ. ಏಕೆಂದರೆ ಅದು ಮರಿಯಾಗಿದ್ದಾಗ ತಾನು ಯಾರೆಂದು ಅದಕ್ಕೆ ತಿಳಿಯದು, ನನ್ನನ್ನೇ ತಾಯಿ ಎಂದು ತಿಳಿದುಕೊಂಡಿತ್ತು. ಆದರೆ ಈಗ ಅಸಲು ತನ್ನ ಜಾತಿ ಇದಲ್ಲ ಎಂದು ತಿಳಿದುಕೊಂಡು ಎಲ್ಲಿ ಕೊಂದು ತಿಂದು ಬಿಡುತ್ತದೇನೋ ಎಂದು ತನ್ನ ಮನಸ್ಸಲ್ಲಿ ತುಂಬಾ ದುಗುಡದಿಂದ ಆಲೋಚಿಸುತ್ತಿರುತ್ತದೆ ಆ ತಾಯಿ ಮೇಕೆ. ಹಾಗೆಯೇ ದಿನಗಳು ಕಳೆಯಬೇಕಾದರೆ ಒಂದು ದಿನ ಆ ಸಿಂಹದ ಮರಿ ತಾಯಿ ಮೇಕೆ ಬಳಿ ಬಂದು, ಅಮ್ಮ, ನಿನಗೆ ವಯಸ್ಸಾಯಿತು, ನೀನು ವಿಶ್ರಾಂತಿ ತೆಗೆದುಕೋ. ನಿನಗೋಸ್ಕರ ಮತ್ತು ನನ್ನ ತಮ್ಮಂದಿರಿಗೋಸ್ಕರ ನಾನೇ ಅರಣ್ಯಕ್ಕೆ ಹೋಗಿ ಆಹಾರ ತರುತ್ತೇನೆ, ನೀನೇನು ಭಯಬೀಳಬೇಡ ಎಂದು ತಾಯಿ ಮೇಕೆಗೆ ಹೇಳಿ ಪ್ರತಿದಿನವೂ ಅರಣ್ಯಕ್ಕೆ ಹೋಗಿ ಆಹಾರ ತರುತ್ತಿತ್ತು ಆ ಸಿಂಹದ ಮರಿ. ಆ ತಾಯಿ ಮೇಕೆಯು ಕೂಡ ಬಹಳ ಸಂತೋಷದಿಂದ ಈ ಮರಿಸಿಂಹವನ್ನು ಆಶೀರ್ವದಿಸುತ್ತಿತ್ತು. ಅದೇ ರೀತಿಯಾಗಿ ದಿನಗಳು ಉರುಳುತ್ತಿದ್ದವು. ಒಂದು ದಿನ ತಾಯಿ ಮೇಕೆ ಹುಲ್ಲು ತಿನ್ನಬೇಕಾದರೆ ಅದರ ಉಳಿದ ಮರಿಗಳು ಕೂಡ ಅಲ್ಲೇ ಹುಲ್ಲು ತಿನ್ನುತ್ತಾ ಆಟವಾಡುತ್ತಾ ಇದ್ದವು. ಅಷ್ಟರಲ್ಲೇ ಅರಣ್ಯದಲ್ಲಿದ್ದ ಆ ದೊಡ್ಡ ಸಿಂಹವು ಬಂದು ಆ ತಾಯಿ ಮೇಕೆಯನ್ನು ಮತ್ತು ಅದರ ಮರಿಗಳನ್ನು ತಿನ್ನಲು ಹೊಂಚು ಹಾಕುತ್ತಿತ್ತು. ಅದೇ ಸಮಯದಲ್ಲಿ ಈ ಮೇಕೆ ಸಾಕಿದಂತಹ ಮರಿಸಿಂಹ ಅದಕ್ಕೆ ಎದುರಾಗಿ ನಿಲ್ಲುತ್ತದೆ. ನನ್ನ ತಾಯಿಯನ್ನು ಮತ್ತು ನನ್ನ ತಮ್ಮಂದಿರನ್ನು ತಿನ್ನಲು ನಿನಗೆಷ್ಟು ಧೈರ್ಯ? ಅವರು ನಿನಗೆ ಬೇಕು ಎಂದರೆ ನೀನು ನನ್ನ ಜೊತೆ ಯುದ್ಧ ಮಾಡಲೇಬೇಕು ಎಂದು ಸವಾಲೆಸಗಿತು. ಆಗ ಆ ದೊಡ್ಡ ಸಿಂಹವು ನಗುತ್ತಾ, ಏನು, ನೀನು ನಾನು ಒಂದೇ ಜಾತಿಗೆ ಸೇರಿದವರು, ಮತ್ತೇಕೆ ನೀನು ಅವರ ಕಡೆ ಮಾತಾಡುತ್ತೀಯ? ಬಾ, ನೀನು ಕೂಡ ನನ್ನೊಂದಿಗೆ ಜೊತೆಯಾಗು. ನಮ್ಮ ಜಾತಿ ಲಕ್ಷಣವೂ ಇದೇ, ಸಾಧು ಪ್ರಾಣಿಗಳನ್ನು ಕೊಂದು ಆಹಾರವಾಗಿ ಹೊಟ್ಟೆ ತುಂಬಿಸಿಕೊಳ್ಳುವುದೇ ನಮ್ಮ ಜಾತಿಯ ಲಕ್ಷಣ ಎಂದು ಹೇಳುತ್ತದೆ ಆ ದೊಡ್ಡ ಸಿಂಹ. ಅದಕ್ಕೆ ಕೋಪಿಸಿಕೊಂಡಂತಹ ಮರಿಸಿಂಹ, ನೀನೇ ಅಲ್ಲ, ಈ ಅರಣ್ಯದಲ್ಲಿ ಯಾವುದೇ ಕ್ರೂರ ಪ್ರಾಣಿಯಾದರೂ ಸರಿ, ನನ್ನ ತಾಯಿಯನ್ನಾಗಲಿ ಅಥವಾ ನನ್ನ ತಮ್ಮಂದಿರನ್ನಾಗಲಿ ಏನಾದರೂ ಮಾಡಿದರೆಂದರೆ ನನ್ನ ಉಗ್ರರೂಪವನ್ನು ನೋಡಬೇಕಾಗುತ್ತದೆ ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಡುತ್ತದೆ. ನೀನು ನನ್ನ ತಾಯಿಯನ್ನು ಕೊಲ್ಲಬೇಕೆಂದುಕೊಂಡಿದ್ದೀಯೇನು? ಆದರೆ ನಾನಿರಬೇಕಾದರೆ ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಂತೆಯೇ ಆ ದೊಡ್ಡ ಸಿಂಹಕ್ಕೆ ಕೋಪ ಬಂದು ಆ ತಾಯಿ ಮೇಕೆ ಮೇಲೆ ಎರಗಿ ತನ್ನ ಉಗುರುಗಳಿಂದ ಗಾಯಪಡಿಸುತ್ತದೆ. ಅದರಿಂದ ಆ ತಾಯಿ ಮೇಕೆ ನೋವಿನಿಂದ ಒದ್ದಾಡುತ್ತದೆ. ಇದನ್ನು ನೋಡಿದ ಮರಿಸಿಂಹ ತಡೆಯಲಾರದೆ ಆ ದೊಡ್ಡ ಸಿಂಹದ ಜೊತೆ ಕಾಳಗಕ್ಕಿಳಿಯುತ್ತದೆ, ಅದರ ಮೇಲೆ ತಿರುಗಿ ಬೀಳುತ್ತದೆ, ಅದರ ಕತ್ತನ್ನು ಕಚ್ಚುತ್ತದೆ. ನನ್ನ ತಾಯಿಯನ್ನು ಗಾಯಪಡಿಸಿದ ನೀನು, ನನ್ನ ಜಾತಿಯವನಾದರೂ ಸರಿ, ನಾನು ಸುಮ್ಮನಿರುವುದಿಲ್ಲ, ನನ್ನ ತಾಯಿಯ ವಿಷಯಕ್ಕೆ ಬಂದಿದ್ದಕ್ಕೆ ಇದೇ ನಿನಗೆ ತಕ್ಕ ಶಿಕ್ಷೆ ಎಂದು ಆ ದೊಡ್ಡ ಸಿಂಹವನ್ನು ಕೊಂದು ಬಿಡುತ್ತದೆ ಈ ಮರಿಸಿಂಹ. ನಾನು ಎಳೆ ಮರಿಯಾಗಿದ್ದಾಗ ನೀವೆಲ್ಲ ಎಲ್ಲಿ ಹೋಗಿದ್ದೀರಿ? ಆಗ ನನ್ನ ಸುತ್ತಲೂ ನನ್ನ ಬಂಧುಗಳು ಯಾರೂ ಇರಲಿಲ್ಲ. ತುಂಬಾ ಭಯದಿಂದ ಬಹಳ ಸಮಯ ಅತ್ತಿದ್ದೆ. ಇನ್ನೇನು ಆ ಗಾಳಿ ಮಳೆಗೆ ಗುಡುಗು ಸಿಡಿಲಿನ ಶಬ್ದಕ್ಕೆ ಎಲ್ಲಿಗೆ ಹೋಗಬೇಕೋ ತಿಳಿಯದೆ ಸಾಯುವ ಪರಿಸ್ಥಿತಿಯಲ್ಲಿದ್ದೆ. ಆಗ ಈ ತಾಯಿ ಮೇಕೆ ಬಂದು
ಯಾವ ಜಾತಿಯೆಂದು ಕೂಡ ನೋಡದೆ ನನ್ನನ್ನು ಕಾಪಾಡಿತು. ಆ ದಿನ ಇದೇ ಸಾಧು ಪ್ರಾಣಿ ನನ್ನನ್ನು ಕಾಪಾಡದಿದ್ದರೆ ಈ ದಿನ ನಾನು ಜೀವಂತವಾಗಿ ಇಲ್ಲಿರುತ್ತಿರಲಿಲ್ಲ. ಅಂತಹ ನನ್ನ ತಾಯಿಯ ಮೇಲೆ ನಿನ್ನ ಪ್ರತಾಪ ತೋರಿಸುತ್ತೀಯ? ನಿನ್ನ ಜಾತಿಯವನೆಂದು ಹೇಳಿ ನನ್ನ ತಾಯಿಗೆ ನನ್ನನ್ನು ಶತ್ರುವನ್ನಾಗಿ ಮಾಡಲು ನೋಡುತ್ತೀಯ. ಅದಕ್ಕಾಗಿ ಇದೇ ನಿನಗೆ ಪ್ರತಿಫಲ, ಸಾಯಿ ಎಂದು ತನ್ನ ಹರಿತವಾದ ಉಗುರುಗಳಿಂದ ತನ್ನ ಬಲವನ್ನೆಲ್ಲ ಪ್ರಯೋಗಿಸಿ ಆ ದೊಡ್ಡ ಸಿಂಹವನ್ನು ಸಾಯಿಸುತ್ತದೆ ಈ ಮರಿಸಿಂಹ. ಇನ್ನು ಆ ಮರಿಸಿಂಹದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಂತಹ ಈ ತಾಯಿ ಮೇಕೆಯ ಕಣ್ತುಂಬಿ ಬಂದವು. ಆ ಭಗವಂತನನ್ನು ನೆನೆಯುತ್ತಾ, ಈ ಹಿಂದೆ ನನ್ನ ಎಳೆ ಮರಿಗಳನ್ನು ಒಂದು ಸಿಂಹವು ಕೊಂದು ತಿನ್ನುತ್ತದೆ, ಆದರೆ ಈಗ ಅಂತಹುದೇ ಸಿಂಹ ನನ್ನನ್ನು ಮತ್ತು ನನ್ನ ಮರಿಗಳನ್ನು ಕಾಪಾಡಿದೆ ಎಂದರೆ ನನಗೆ ಅರ್ಥವಾಯಿತು. ಇಲ್ಲಿ ನಮ್ಮನ್ನು ಕಾಪಾಡಿದ್ದು ತಾಯಿ ಪ್ರೇಮವೇ ಎಂದು. ನಿನ್ನ ಲೀಲೆಯಿಂದಲೇ ಈ ಸಿಂಹವು ನನ್ನ ಮರಿಯಾಯಿತು, ನನ್ನ ಬಳಿ ಬೆಳೆಯಿತು. ತನ್ನ ಜಾತಿ ಬೇರೆ ಎಂದು ಗೊತ್ತಿದ್ದರೂ ಕೂಡ ನಮ್ಮನ್ನು ಕೊಲ್ಲಲಿಲ್ಲವೆಂದರೆ ಅದರದ್ದು ಬಹುದೊಡ್ಡ ಮನಸ್ಸು. ನನಗೆ ಅರ್ಥವಾಯಿತು, ಇಲ್ಲಿ ತಾಯಿ ಪ್ರೇಮವೇ ಜಯಗಳಿಸಿತು. ನನಗೆ ಇನ್ನು ಯಾವ ಭಯವೂ ಇಲ್ಲ. ನಾನಿದ್ದರೂ ಸರಿ, ಇಲ್ಲದಿದ್ದರೂ ಸರಿ, ನನ್ನ ಮರಿಗಳನ್ನು ಈ ಮರಿಸಿಂಹವೇ ಕಾಪಾಡುತ್ತದೆ. ಅಷ್ಟು ಸಾಕು ಎಂದು ಆ ಭಗವಂತನಿಗೆ ಕೈ ಮುಗಿಯುತ್ತದೆ ತಾಯಿ ಮೇಕೆ. ಒಂದು ತಾಯಿ ಮೇಕೆ ತನ್ನ ಜಾತಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲದ ಸಿಂಹದ ಮರಿಯನ್ನು ಸಾಕಿ ಬೆಳೆಸಿ ದೊಡ್ಡದು ಮಾಡುತ್ತದೆ. ಆದರೆ ಆ ಸಿಂಹವು ಮಾತ್ರ ತನ್ನ ಜಾತಿಗೆ ವಿರುದ್ಧವಾಗಿ ನಿಂತು ತನ್ನ ತಾಯಿಯನ್ನು ಕಾಪಾಡಿಕೊಳ್ಳುತ್ತದೆ. ತಾಯಿ ಮನಸ್ಸೆಂದರೆ ಹಾಗೆಯೇ ಇರುತ್ತದೆ. ಯಾವುದೇ ರೀತಿಯ ಸ್ವಾರ್ಥವಿಲ್ಲದ ಸ್ವಚ್ಛವಾದ ನಿರ್ಮಲವಾದ ಮನಸ್ಸು ಆಕೆಯದು. ಎಂತಹ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಾದರೂ ಸರಿ, ಯಾವುದನ್ನು ಆಶಿಸದೇ ಇರುವುದೇ ತಂದೆ ತಾಯಿಯರ ನಿರ್ಮಲವಾದ ಪ್ರೀತಿ. ಮತ್ತೆ ಅಂತಹ ತಂದೆ ತಾಯಿಯರನ್ನು ಕೆಲವು ಮಕ್ಕಳು ನಿರ್ಲಕ್ಷ್ಯ ಮಾಡುತ್ತಿರುತ್ತಾರೆ. ಅವರಿಗೆ ವಯಸ್ಸಾಗುತ್ತಿದ್ದಂತೆ ಅವರನ್ನು ಸಾಕಲಾರದೆ ಎಲ್ಲೋ ಬಿಟ್ಟು ಬಂದು ಕೈ ತೊಳೆದುಕೊಳ್ಳುತ್ತಾರೆ. ಅಂತಹ ಮಕ್ಕಳಿಗೆ ಈ ಕಥೆಯು ಒಂದು ಉದಾಹರಣೆ ಎಂದು ಹೇಳಬಹುದು. ಯಾರು ತಂದೆ ತಾಯಿಯರಿಗೆ ನೋವು ಕೊಡದೆ ಅವರನ್ನು ಕಾಪಾಡಿಕೊಳ್ಳುತ್ತಾರೋ ಆಗ ಅವರಿಗೆ ಆ ಭಗವಂತನ ಆಶೀರ್ವಾದಗಳು ಕೂಡ ಲಭಿಸುತ್ತವೆ ಎಂದು ಹೇಳುತ್ತದೆ ಈ ಕಥೆಯ ಸಾರಾಂಶ. ಮತ್ತೆ ನಿಮಗೇನನ್ನಿಸಿತು? ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.